ನಮಸ್ಕಾರ ಮತ್ತೊಂದು ಕಥೆಗೆ ಸ್ವಾಗತ ಸುಸ್ವಾಗತ ಇವತ್ತು ನಾವು ಪಂಜೆ ಮಂಗೇಶ್ವರಾಯರ ಮಕ್ಕಳ ಕಥೆಗಳು ಪುಸ್ತಕದಿಂದ ಒಂದು ಕಥೆ ಓದ್ತೀವಿ ಈ ಕಥೆಯ ಹೆಸರು ಅಂಗಳ ದುಗ್ಗು ಒಂದು ಊರಲ್ಲಿ ಒಬ್ಬ ಕುಂಬಾರನೂ ಇದ್ದನು ಅವನ ಮನೆಯಲ್ಲಿ ಒಂದು ಹೆಣ್ಣು ಕೋಳಿ ಇತ್ತು ಈ ಹೆಂಟೆಯು ಮನೆಯ ಅಂಗಳದಲ್ಲಿ ಹಿತ್ತಲಲ್ಲಿ ಗದ್ದೆಯಲ್ಲಿ ಆಡುತ್ತಿತ್ತು ಕುಂಬಾರನು ಅದಕ್ಕೆ ಅಂಗಳದುಗ್ಗು ಎಂದು ಹೆಸರು ಇಟ್ಟಿದ್ದನು ಅಂಗಳದುಗ್ಗು ಅಂಗಳದುಗ್ಗು ಎಂದು ಕುಂಬಾರನು ಕರೆಯುತ್ತಲೇ ಅದು ಮನೆಯ ಜಗಲಿಗೆ ಓಡಿ ಬರುತ್ತಿತ್ತು ಒಂದು ದಿನ ಅಂಗಳದುಗ್ಗು ಅಂಗಳದಲ್ಲಿ ಒಂದು ಭತ್ತದ ಕಾಳನ್ನು ಕಂಡಿತು ಅದನ್ನು ಹಿಡಿದುಕೊಂಡು ಕಾಗೆಯ ಹತ್ತಿರ ಹೋಯಿತು ಹಾಗೇ ಹೋಗಿ ದುಗ್ಗು ಕಾಗಕ್ಕ ಕಾಗಕ್ಕ ನನಗೆ ಅಂಗಳದಲ್ಲಿ ಒಂದು ಕಾಳು ಸಿಕ್ಕಿದೆ ಕಾಳನ್ನು ಬಿತ್ತುವೆಯಾ ಎಂದು ಕೇಳಿತು ಅದಕ್ಕೆ ಮರದ ಮೇಲಿನ ಕಾಗೆ ನನ್ನಿಂದಾಗದು ನಾನು ಅಲ್ಲೇ ಎನ್ನುತ್ತಾ ತಲೆ ಅಲ್ಲಾಡಿಸಿತು ತರುವಾಯ ದುಗ್ಗು ಗುಬ್ಬಚ್ಚಿಯ ಹತ್ತಿರ ಹೋಯಿತು ಹಾಗೇ ಹೋಗಿ ದುಗ್ಗು ಗುಬ್ಬಕ್ಕ ಗುಬ್ಬಕ್ಕ ನನಗೆ ಅಂಗಳದಲ್ಲಿ ಒಂದು ಕಾಳು ಸಿಕ್ಕಿದೆ ಕಾಳನ್ನು ಬಿತ್ತುವೆಯಾ ಎಂದು ಕೇಳಿತು ಅದಕ್ಕೆ ಮಾಡಿನ ಮೇಲಿನ ಗುಬ್ಬಚ್ಚಿ ನನ್ನಿಂದ ಆಗದು ನಾನು ಅಲ್ಲೇ ಎನ್ನುತ್ತಾ ತಲೆ ಅಲ್ಲಾಡಿಸಿತು ತರುವಾಯ ದುಗ್ಗು ಗಿಳಿಯ ಹತ್ತಿರ ಹೋಯಿತು ಹಾಗೆ ಹೋಗಿ ದುಗ್ಗು ಗಿಳಿಯಕ್ಕ ಗಿಳಿಯಕ್ಕ ನನಗೆ ಅಂಗಳದಲ್ಲಿ ಒಂದು ಕಾಳು ಸಿಕ್ಕಿದೆ ಕಾಳನ್ನು ಬಿತ್ತುವೆಯಾ ಎಂದು ಕೇಳಿತು ಅದಕ್ಕೆ ಗೂಡಿನ ಒಳಗಿನ ಗಿಳಿ ನನ್ನಿಂದ ಆಗದು ನಾನು ಅಲ್ಲೇ ಎನ್ನುತ್ತಾ ತಲೆ ಅಲ್ಲಾಡಿಸಿತು ಆಮೇಲೆ ದುಗ್ಗು ಕಾಗೆ ಕಾಳು ಬಿತ್ತುವುದಿಲ್ಲವಂತೆ ಗುಬ್ಬಿಯೂ ಕಾಳು ಬಿತ್ತುವುದಿಲ್ಲವಂತೆ ಗಿಳಿಯೂ ಕಾಳು ಬಿತ್ತುವುದಿಲ್ಲವಂತೆ ಇನ್ನು ನಾನೇ ಕಾಳು ಬಿತ್ತುತ್ತೇನೆ ಎಂದು ನೆನೆಸಿತು ಮತ್ತು ಅಂಗಳದಿಂದ ಗದ್ದೆಗೆ ಹೋಯಿತು ಗದ್ದೆಯಲ್ಲಿ ದುಗ್ಗು ಕಾಳನ್ನು ಬಿತ್ತಿತು ಭತ್ತ ಮೊಳೆಯಿತು ಕೈ ಆಡಿತು ತೆನೆ ಬಿಟ್ಟಿತು ಹಾಲು ತುಂಬಿತು ಕಾಳು ಆಯಿತು ತರುವಾಯ ದುಗ್ಗು ಕಾಗೆಯ ಹತ್ತಿರ ಹೋಗಿ ಕಾಗಕ್ಕ ಕಾಗಕ್ಕ ಕೈ ಕೊಯ್ಯುವೆಯಾ ಎಂದು ಕೇಳಿತು ಅದಕ್ಕೆ ಮರದ ಮೇಲಿನ ಕಾಗೆ ನನ್ನಿಂದ ಆಗದು ನಾನು ಅಲ್ಲೇ ಎನ್ನುತ್ತಾ ತಲೆ ಅಲ್ಲಾಡಿಸಿತು ದುಗ್ಗು ಗುಬ್ಬಚ್ಚಿಯ ಹತ್ತಿರ ಹೋಗಿ ಗುಬ್ಬಕ್ಕ ಗುಬ್ಬಕ್ಕ ಕೈ ಕೊಯ್ಯುವೆಯಾ ಎಂದು ಕೇಳಿತು ಅದಕ್ಕೆ ಮಾಡಿನ ಮೇಲಿನ ಗುಬ್ಬಚ್ಚಿ ನನ್ನಿಂದ ಆಗದು ನನ್ನಿಂದ ಆಗದು ಎಂದು ಹೇಳುತ್ತಾ ತಲೆ ಅಲ್ಲಾಡಿಸಿತು ದುಗ್ಗು ಗಿಳಿಯ ಹತ್ತಿರ ಹೋಗಿ ಗಿಳಿಯಕ್ಕ ಗಿಳಿಯಕ್ಕ ಕೈ ಕೊಯ್ಯುವೆಯಾ ಎಂದು ಕೇಳಿತು ಅದಕ್ಕೆ ಗೂಡಿನ ಒಳಗಿನ ಗಿಳಿ ನನ್ನಿಂದ ಆಗದು ನನ್ನಿಂದ ಆಗದು ಎಂದು ಹೇಳುತ್ತಾ ತಲೆ ಅಲ್ಲಾಡಿಸಿತು ಆಮೇಲೆ ದುಗ್ಗು ಕಾಗೆ ಕೈ ಕೊಯ್ಯುವುದಿಲ್ಲವಂತೆ ಗುಬ್ಬಿಯೂ ಕೈ ಕೊಯ್ಯುವುದಿಲ್ಲವಂತೆ ಗಿಳಿಯೂ ಕೈ ಕೊಯ್ಯುವುದಿಲ್ಲವಂತೆ ಇನ್ನು ನಾನೇ ಕೊಯ್ಯುತ್ತೇನೆ ಎಂದು ನೆನೆಸಿತು ಮತ್ತು ಗದ್ದೆಗೆ ಹೋಗಿ ಕೈ ಕೊಯ್ದಿತು ಕೊಯ್ದ ಕೈಯನ್ನು ಬಡೆದು ಭತ್ತವನ್ನು ಉದುರಿಸಿತು ಉದುರಿಸಿದ ಭತ್ತವನ್ನು ಬೇಯಿಸಿತು ಬೇಯಿಸಿದ ಭತ್ತವನ್ನು ಒಣಗಿಸಿತು ಒಣಗಿಸಿದ ಭತ್ತವನ್ನು ಕುಟ್ಟಿತು ಕುಟ್ಟಿದ ಭತ್ತವನ್ನು ಗೀರಿತು ಆಗ ಹೊಟ್ಟು ಒಂದು ಕಡೆ ಆಯಿತು ಅಕ್ಕಿ ಒಂದು ಕಡೆ ಆಯಿತು ತರುವಾಯ ದುಗ್ಗು ಕಾಗೆಯ ಹತ್ತಿರ ಹೋಗಿ ಕಾಗಕ್ಕ ಕಾಗಕ್ಕ ಅಕ್ಕಿ ಅರಿಯುವೆಯಾ ಎಂದು ಕೇಳಿತು ಅದಕ್ಕೆ ಮರದ ಮೇಲಿನ ಕಾಗೆ ನನ್ನಿಂದ ಆಗದು ನಾನು ಅಲ್ಲೇ ಎನ್ನುತ್ತಾ ತಲೆ ಅಲ್ಲಾಡಿಸಿತು ತರುವಾಯ ದುಗ್ಗು ಗುಬ್ಬಚ್ಚಿಯ ಹತ್ತಿರ ಹೋಗಿ ಗುಬ್ಬಕ್ಕ ಗುಬ್ಬಕ್ಕ ಅಕ್ಕಿ ಅರೆಯುವೆಯಾ ಎಂದು ಕೇಳಿತು ಅದಕ್ಕೆ ಮಾಡಿನ ಮೇಲಿನ ಗುಬ್ಬಚ್ಚಿ ನನ್ನಿಂದ ಆಗದು ನಾನು ಅಲ್ಲೇ ಎನ್ನುತ್ತಾ ತಲೆ ಅಲ್ಲಾಡಿಸಿತು ತರುವಾಯ ದುಗ್ಗು ಗಿಳಿಯ ಹತ್ತಿರ ಹೋಗಿ ಗಿಳಿಯಕ್ಕ ಗಿಳಿಯಕ್ಕ ಅಕ್ಕಿ ಅರೆಯುವೆಯಾ ಎಂದು ಕೇಳಿತು ಅದಕ್ಕೆ ಗೂಡಿನ ಒಳಗಿನ ಗಿಳಿ ನನ್ನಿಂದ ಆಗದು ನಾನು ಅಲ್ಲೇ ಎನ್ನುತ್ತಾ ತಲೆ ಅಲ್ಲಾಡಿಸಿತು ಆಮೇಲೆ ದುಗ್ಗು ಕಾಗೆ ಅಕ್ಕಿ ಅರೆಯುವುದಿಲ್ಲವಂತೆ ಗುಬ್ಬಿಯೂ ಅಕ್ಕಿ ಅರೆಯುವುದಿಲ್ಲವಂತೆ ಗಿಳಿಯೂ ಅಕ್ಕಿ ಅರೆಯುವುದಿಲ್ಲವಂತೆ ಇನ್ನು ನಾನೇ ಅಕ್ಕಿ ಅರೆಯುತ್ತೇನೆ ಎಂದು ನೆನೆಸಿತು
ಮತ್ತು ಅಕ್ಕಿಯನ್ನು ನೀರಿನಲ್ಲಿ ನೆನೆ ಹಾಕಿತು. ನೆನೆದ ಅಕ್ಕಿಯನ್ನು ಅರೆಯಿತು. ಅರೆದ ಹಿಟ್ಟನ್ನು ಕಲಸಿತು. ತರುವಾಯ ದುಗ್ಗು ಕಾಗೆಯ ಹತ್ತಿರ ಹೋಗಿ, ಕಾಗಕ್ಕ ಕಾಗಕ್ಕ, ದೋಸೆ ಹೊಯ್ಯುವೆಯಾ ಎಂದು ಕೇಳಿತು. ಅದಕ್ಕೆ ಮರದ ಮೇಲಿನ ಕಾಗೆ, ನನ್ನಿಂದ ಆಗದು, ನಾನು ಅಲ್ಲೇ ಎನ್ನುತ್ತಾ ತಲೆಯಲ್ಲಾಡಿಸಿತು. ತರುವಾಯ ದುಗ್ಗು ಗುಬ್ಬಚ್ಚಿಯ ಹತ್ತಿರ ಹೋಗಿ, ಗುಬ್ಬಕ್ಕ ಗುಬ್ಬಕ್ಕ, ದೋಸೆ ಹೊಯ್ಯುವೆಯಾ ಎಂದು ಕೇಳಿತು. ಅದಕ್ಕೆ ಮಾಡಿನ ಮೇಲಿನ ಗುಬ್ಬಚ್ಚಿ, ನನ್ನಿಂದ ಆಗದು, ನಾನು ಅಲ್ಲೇ ಎನ್ನುತ್ತಾ ತಲೆ ಅಲ್ಲಾಡಿಸಿತು. ತರುವಾಯ ದುಗ್ಗು ಗಿಳಿಯ ಹತ್ತಿರ ಹೋಗಿ, ಗಿಳಿಯಕ್ಕ ಗಿಳಿಯಕ್ಕ, ದೋಸೆ ಹೊಯ್ಯುವೆಯಾ ಎಂದು ಕೇಳಿತು. ಅದಕ್ಕೆ ಗೂಡಿನ ಒಳಗಿನ ಗಿಳಿ, ನನ್ನಿಂದ ಆಗದು, ನಾನು ಅಲ್ಲೇ ಎನ್ನುತ್ತಾ ತಲೆ ಅಲ್ಲಾಡಿಸಿತು. ಆಮೇಲೆ ದುಗ್ಗು, ಕಾಗೆ ದೋಸೆ ಹೊಯ್ಯುವುದಿಲ್ಲವಂತೆ, ಗುಬ್ಬಚ್ಚಿಯೂ ದೋಸೆ ಹೊಯ್ಯುವುದಿಲ್ಲವಂತೆ, ಗಿಳಿಯೂ ದೋಸೆ ಹೊಯ್ಯುವುದಿಲ್ಲವಂತೆ, ಇನ್ನು ನಾನೇ ದೋಸೆ ಹೊಯ್ಯುತ್ತೇನೆ ಎಂದು ನೆನೆಸಿತು. ಮತ್ತು ಒಲೆಯ ಮೇಲೆ ಕಾವಲಿಟ್ಟು ಚುಯಿ ಚುಯಿ ಎಂದು ದೋಸೆ ಹೊಯ್ದಿತು. ಕುಕ್ಕೆ ತುಂಬಾ ದೋಸೆ ಆಯಿತು. ದುಗ್ಗು ಮನೆಯ ಹೊರಗೆ ಬಂದು, ದೋಸೆಯನ್ನು ಯಾರು ತಿನ್ನುವರು, ದೋಸೆ ಯಾರಿಗೆ ಬೇಕು ಎಂದು ಕೇಳಿತು. ಮರದ ಮೇಲಿನ ಕಾಗೆ, ನಾನು ತಿನ್ನುವೆನು, ನನಗೆ ಬೇಕು ಎಂದು ಬಾಯಿ ತೆರೆಯಿತು. ಮಾಡಿನ ಮೇಲಿನ ಗುಬ್ಬಚ್ಚಿ, ನಾನು ತಿನ್ನುವೆನು, ನನಗೆ ಬೇಕು ಎಂದು ಬಾಯಿ ತೆರೆಯಿತು. ಗೂಡಿನ ಒಳಗಿನ ಗಿಳಿ, ನಾನು ತಿನ್ನುವೆನು, ನನಗೆ ಬೇಕು ಎಂದು ಬಾಯಿ ತೆರೆಯಿತು. ಆಗ ದುಗ್ಗು, ನಾನೇ ತಿನ್ನುವೆನು, ನಾನೇ ತಿನ್ನುವೆನು ಎಂದು ಹೇಳಿ ದೋಸೆಯನ್ನು ಬಾಯೊಳಗೆ ಹಾಕಿ ಗುಳಕ್ಕನೆ ನುಂಗಿಬಿಟ್ಟಿತು. ಈಗ ನಿಮ್ಗೆ ದೋಸೆ ಹೇಗೆ ಮಾಡೋದು ಅಂತ ಗೊತ್ತಾಯ್ತಲ್ವಾ? ಹಾಗೆ ನಿಮಗೆ ಈ ಕಥೆ ಇಷ್ಟವಾದರೆ ಈ ವಿಡಿಯೋನ ಲೈಕ್ ಮಾಡಿ ಮತ್ತೆ ಧರಣಿ ಮಂಡಲ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮಗೆ ಇಷ್ಟವಾಗಿರೋ ಕಥೆ ನಾನು ಓದಬೇಕಾಗಿದ್ದರೆ ಡಿಸ್ಕ್ರಿಪ್ಷನ್ನಲ್ಲಿರೋ ಇಮೇಲ್ಗೆ ನಿಮ್ಮ ಹೆಸರು ಮತ್ತು ನಿಮ್ಮ ಕಥೆನ ಕಳಿಸಿದ್ರೆ ನಾನು ಖಂಡಿತವಾಗಿ ಓದಕ್ಕೆ ಪ್ರಯತ್ನ ಮಾಡ್ತೀನಿ. ಧನ್ಯವಾದಗಳು. ಮುಂದಿನ ಕಥೆಯಲ್ಲಿ ಸಿಗೋಣ.